ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ವಾಲ್ಮೀಕಿ ಮಹರ್ಷಿ ಪ್ರಣೀತ ಶ್ರೀಮದ್ ರಾಮಾಯಣದ ಬಾಲಕಾಂಡದಲ್ಲಿ ಭಗೀರಥನು ಗಂಗೆಯನ್ನು ತರುವುದಕ್ಕಾಗಿ ತಪಸ್ಸು ಮಾಡುವುದು ಎಂಬ 42ನೆಯ ಸರ್ಗಕ್ಕೆ ಸ್ವಾಗತ. ಹಿಂದಿನ ಅಧ್ಯಾಯದಲ್ಲಿ ಸಗರ ಮಹಾರಾಜನು ಮಾಡುತ್ತಿದ್ದ ಯಜ್ಞದ ಕುದುರೆಯನ್ನು ಇಂದ್ರನು ಕದ್ದುಕೊಂಡು ಪಾತಾಳ ಲೋಕದಲ್ಲಿ ಹೋಗಿ ಕಪಿಲ ಮುನಿಯ ಆಶ್ರಮದಲ್ಲಿ ಇರಿಸಿದಾಗ ಆ ಕುದುರೆಯನ್ನು ಹುಡುಕಿಕೊಂಡು ಹೋದ 60,000 ಮಂದಿ ಪುತ್ರರು ಕೂಡ ಅಂತಿಮವಾಗಿ ಕಪಿಲ ಮುನಿಯ ಕೋಪಕ್ಕೆ ಗುರಿಯಾಗಿ ದಗ್ಧರಾಗಿ ಭಸ್ಮವಾಗಿ ಹೋಗುತ್ತಾರೆ. ಆ ಸಂದರ್ಭದಲ್ಲಿ ತದನಂತರ ಅಂಶುಮಂತನು ಬಂದು ಆ ಕುದುರೆಗಳನ್ನು ತೆಗೆದುಕೊಂಡು ಹೋದರು. ದುರ್ಮರಣಕ್ಕೀಡಾದ ತನ್ನ ಚಿಕ್ಕಪ್ಪಂದಿರಿಗೆ ಸದ್ಗತಿಯನ್ನು ದೊರಕಿಸಲಾಗದೆ ಗರುಡನ ಮಾತಿನಂತೆ ಗಂಗೆಯನ್ನು ಭೂಮಿಗೆ ತರುವ ವಿಷಯವನ್ನು ತನ್ನ ಅಜ್ಜನಾದ ಸಗರ ಚಕ್ರವರ್ತಿಗೆ ತಿಳಿಸುತ್ತಾನೆ. ಸಗರನು ಕಾಲಾಧೀನವಾದ ಮೇಲೆ ಆ ದೇಶದ ಪ್ರಜೆಗಳೆಲ್ಲರೂ ಆತನ ಮೊಮ್ಮಗನಾದ ಅಂಶುಮಂತನಿಗೆ ಪಟ್ಟವನ್ನು ಕಟ್ಟಿದರು. ಆತನು ಬಹಳ ಧಾರ್ಮಿಕನಾದ ರಾಜನೆನಿಸಿಕೊಂಡಿದ್ದು ಕೊನೆಗಾಲದಲ್ಲಿ ತನ್ನ ಮಗನಾದ ದಿಲೀಪನಿಗೆ ರಾಜ್ಯವನ್ನು ಒಪ್ಪಿಸಿ ಹಿಮವತ್ ಪರ್ವತದ ಶಿಖರದಲ್ಲಿ ಕ್ರೂರವಾದ ತಪಸ್ಸನ್ನು ಮಾಡುತ್ತಿದ್ದು 32,000 ವರ್ಷಗಳವರೆಗೆ ಆ ತಪಸ್ಸಿನಲ್ಲಿಯೇ ಇದ್ದು ಕೊನೆಗೆ ಸ್ವರ್ಗವನ್ನು ಸೇರಿದನು. ಆಮೇಲೆ ಮಹಾ ತೇಜಸ್ವಿಯಾದ ಆ ದಿಲೀಪನೂ ಕೂಡ ತನ್ನ ತಾತಂದಿನ ಮರಣವಾರ್ತೆಯನ್ನು ಕೇಳಿ ದುಃಖಿತನಾಗಿ ಮುಂದಿನ ಉಪಾಯವೇನು ತೋರದೇ ಇದ್ದನು. ಹೀಗೆ ಆ ದಿಲೀಪನು ಯಾವಾಗಲೂ ಗಂಗೆಯನ್ನು ತರುವುದು ಹೇಗೆ, ಅವರಿಗೆ ಜಲಕ್ರಿಯೆಯನ್ನು ಮಾಡುವುದು ಹೇಗೆ, ಅವರಿಗೆ ಸದ್ಗತಿಯನ್ನು ಹೊಂದಿಸುವುದಕ್ಕೆ ಉಪಾಯವೇನು ಎಂಬ ಚಿಂತೆಯಲ್ಲಿಯೇ ಕೊರಗುತ್ತಿದ್ದನು. ಕಾರ್ಯವು ಯಾರಿಂದ ಆಗಬೇಕಾಗಿರುವುದು ಅವರಿಗಾಗಿಯೇ ಕಾಯುತ್ತದೆ. ಇಲ್ಲಿ ಸಗರನಾಗಲಿ ಅಂಶುಮಂತನಿಗಾಗಲಿ ಅಥವಾ ಕೊನೆಗೆ ದಿಲೀಪನಿಗೇ ಆಗಲಿ ಸ್ವರ್ಗದಿಂದ ಗಂಗೆಯನ್ನು ಭೂಮಿಗೆ ತರುವುದು ಹೇಗೆ ಎಂಬುದರ ಅರಿವೇ ಉಂಟಾಗಲಿಲ್ಲ. ಇದಕ್ಕೂ ಭಗವತ್ ಪ್ರೇರಣೆಯಾಗಬೇಕಲ್ಲವೇ? ಹೀಗೆ ಚಿಂತಿಸುತ್ತಿರುವ ಧಾರ್ಮಿಕನಾದ ಆ ದಿಲೀಪನಿಗೆ ಭಗೀರಥನೆಂಬ ಪುತ್ರನೊಬ್ಬನುಂಟಾದನು. ಆಮೇಲೆ ದಿಲೀಪನು ಅನೇಕ ಯಜ್ಞಗಳನ್ನು ಮಾಡಿ 30,000 ವರ್ಷಗಳವರೆಗೆ ರಾಜ್ಯವನ್ನು ಧರ್ಮದಿಂದ ಆಳುತ್ತಿದ್ದು ತನ್ನ ತಾತಂದಿರನ್ನು ಸದ್ಗತಿ ಹೊಂದಿಸುವುದಕ್ಕೆ, ಅಂದರೆ ತಾತಂದಿರಿಗೆ ಸದ್ಗತಿ ಕೊಡಿಸುವುದಕ್ಕೆ ಉಪಾಯವು ಯಾವುದೆಂಬ ಚಿಂತೆಯಿಂದಲೇ ವ್ಯಾಧಿ ಪೀಡಿತನಾಗಿ ಕಾಲಧರ್ಮವನ್ನು ಹೊಂದಿದನು. ಆಮೇಲೆ ರಾಜ್ಯಕ್ಕೆ ಬಂದ ಪರಮಧಾರ್ಮಿಕನಾದ ಭಗೀರಥನು ಮಹಾ ತೇಜಸ್ವಿಯಾಗಿ ರಾಜ ಋಷಿ ಎನಿಸಿಕೊಂಡು ಬಹುಕಾಲದವರೆಗೆ ಸಂತಾನವಿಲ್ಲದೆ ಮಕ್ಕಳನ್ನು ಪಡೆಯಬೇಕೆಂಬ ಉದ್ದೇಶದಿಂದ ರಾಜ್ಯವನ್ನು ಮಂತ್ರಿಗಳ ವಶಕ್ಕೆ ಬಿಟ್ಟು ಗೋಕರ್ಣಕ್ಕೆ ಹೋಗಿ ಗಂಗೆಯನ್ನು ತರಬೇಕೆಂಬ ಸಂಕಲ್ಪದಿಂದ ಘೋರವಾದ ತಪಸ್ಸನ್ನು ಮಾಡಲಾರಂಭಿಸಿದನು. ವಾಸ್ತವದಲ್ಲಿ ಇಲ್ಲಿ ಹೇಳಿರುವ ಗೋಕರ್ಣವೆಂಬುದು ಹಿಮವತ್ ಪರ್ವತದ ಪಾದದಲ್ಲಿರುವ ಒಂದು ಪುಣ್ಯಕ್ಷೇತ್ರವು. ಹೀಗೆ ಭಗೀರಥನು ಪಂಚಾಜ್ಞೆಗಳ ನಡುವೆ ಕುಳಿತು ಇಂದ್ರಿಯಗಳನ್ನು ನಿಗ್ರಹಿಸಿ ತೋಳುಗಳನ್ನು ಮೇಲಕ್ಕೆತ್ತಿ ತಿಂಗಳಿಗೆ ಒಂದಾವರ್ತಿ ಆಹಾರವನ್ನು ತೆಗೆದುಕೊಳ್ಳುತ್ತಾ ಅನೇಕ ಸಹಸ್ರ ವರ್ಷಗಳವರೆಗೆ ಆ ತಪಸ್ಸಿನಲ್ಲಿಯೇ ಇದ್ದು ಬಿಟ್ಟನು. ಕೊನೆಗೆ ಬ್ರಹ್ಮನು ಇವನ ತಪಸ್ಸಿಗೆ ಮೆಚ್ಚಿ ಈತನು ತಪಸ್ಸು ಮಾಡುತ್ತಿದ್ದ ಸ್ಥಳಕ್ಕೆ ಅನೇಕ ದೇವತೆಗಳೊಡಗೂಡಿ ಬಂದು, ಎಲೈ ಮಹಾತ್ಮನೇ, ನಿನ್ನ ತಪಸ್ಸಿಗೆ ನಾನು ಮೆಚ್ಚಿದೆನು, ಬೇಕಾದ ವರವನ್ನು ಕೇಳು ಎನ್ನಲು ಭಗೀರಥನು ಕೈಮುಗಿದು ನಿಂತು, ನೀನು ನನ್ನ ತಪಸ್ಸಿಗೆ ಮೆಚ್ಚಿ ತಕ್ಕ ಫಲವನ್ನು ಕೊಡುವುದೇ ನಿಜವಾಗಿದ್ದರೆ ನನ್ನ ಮುತ್ತಾತಂದಿರಾದ ಸಗರ ಪುತ್ರರೆಲ್ಲರಿಗೂ ನನ್ನಿಂದಲೇ ಜಲಕ್ರಿಯೆಯು ನಡೆಯುವ ಹಾಗೆ ಅನುಗ್ರಹಿಸಬೇಕು. ಇವರ ಭಸ್ಮರಾಶಿಯನ್ನು ದೇವಗಂಗೆಯಿಂದ ತೇಲಿಸದ ಹೊರತು ಅವರಿಗೆ ಸದ್ಗತಿ ಉಂಟಾಗದು, ಮತ್ತು ನನಗೆ ಸಂತತಿ ಇಲ್ಲದುದರಿಂದ ನಮ್ಮ ವಂಶವು ಇಷ್ಟಕ್ಕೆ ನಿಂತು ಹೋಗಿರುವುದು. ಆದುದರಿಂದ ನನಗೆ ಸತ್ಪುತ್ರ ಸಂತಾನವನ್ನು ಕೊಟ್ಟು ಇಕ್ಷ್ವಾಕು ವಂಶವು ವೃದ್ಧಿ ಹೊಂದುವಂತೆಯೂ ಮಾಡಬೇಕು. ಇದೇ ನನಗೆ ಕೊಡಬೇಕಾದ ವರಗಳು ಎಂದನು. ಈ ಮಾತನ್ನು ಕೇಳಿ ಪಿತಾಮಹನು, ಭಗೀರಥನೇ, ನಿನ್ನ ಈ ಉದ್ದೇಶಗಳೆಲ್ಲವೂ ಸರ್ವೋತ್ತಮವಾದುದು, ನೀನು ಕೇಳಿದಂತೆಯೇ ಆಗಲಿ,
ಇಕ್ಷ್ವಾಕು ವಂಶವು ನಿನ್ನಿಂದಲೇ ವೃದ್ಧಿ ಹೊಂದಲಿ. ಇದು ಹಿಮವತ್ ಪರ್ವತನ ಜ್ಯೇಷ್ಠ ಪುತ್ರಿಯಾದ ಗಂಗಾದೇವಿಯು ಇಲ್ಲಿರುವಳು. ಇವಳು ಸ್ವರ್ಗಲೋಕದಿಂದ ನಿನ್ನೊಡನೆ ಬರುವುದರಲ್ಲಿ ಸಂದೇಹವಿಲ್ಲ. ಆದರೆ ಇವಳು ನೆಲಕ್ಕೆ ಧುಮ್ಮಿಕ್ಕುವಾಗ ಭೂಮಿಯು ತಡೆಯಲಾರಳು. ಆದುದರಿಂದ ಈ ಕೆಲಸಕ್ಕಾಗಿ ರುದ್ರನನ್ನು ಪ್ರಾರ್ಥಿಸು. ಅವನಲ್ಲದೆ ಬೇರೆ ಯಾರೂ ಶಕ್ತರಲ್ಲ ಎಂದು ಹೇಳಿ ಆಮೇಲೆ ಗಂಗೆಯನ್ನು ನೋಡಿ ಆಕೆಗೂ ಈ ಅಂಶವನ್ನು ಸೂಚಿಸಿ ಇತರ ದೇವತೆಗಳೊಡನೆ ತನ್ನ ಸ್ಥಾನಕ್ಕೆ ಹೊರಟು ಹೋದನು. ಇಲ್ಲಿಗೆ 42ನೆಯ ಸರ್ಗವು ಸಮಾಪ್ತವು. ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.